ನೋಡಿ ತೋಟದಲ್ಲಿ ಉಂಟಲ್ಲ, ತುಂಬಾ ಮಾವಿನಕಾಯಿ ಆಗಿದೆ, ಹಾಗೆ ಅದನ್ನ ತರ್ಲಿಕ್ಕೆ ಹೋಗುವ. ಅದಕ್ಕೆ ನೋಡಿ ಮುಟ್ಟಾಳೆ ಹಾಕಿದ್ದೇನೆ. ಎಂತಕ್ಕೆ ಇದು? ಇದು ಈಗ ಬಟ್ಟಿಯಲ್ಲಿ ಮಾವಿನಕಾಯಿ ತಂದು ತಲೆಯಲ್ಲಿ ಒತ್ತಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಈಗ ರಪ್ಪ ಅಂತ ಹೇಳಿ ತೋಟಕ್ಕೆ ಹೋಗುವ. ಮತ್ತೆ ಅಲ್ಲಿ ನಿಮ್ಗೆ ಮಾವಿನ ಮರ, ಎಷ್ಟು ಮಾವಿನಕಾಯಿ ಉಂಟು ಅದೆಲ್ಲ ತೋರಿಸ್ತೇನೆ. ಇದುವೇ ನೋಡಿ ಮಾವಿನ ಮರ. ಓ ಇಲ್ಲಿ ಮಾವಿನಕಾಯಿ ನೋಡಿ, ಇಲ್ಲಿ ಮಾವಿನಕಾಯಿ. ಓ ಇಲ್ಲಿ ಹೂ ಬಿಟ್ಟಿದೆ, ಮತ್ತೊಂದು ಹೂ ಇಲ್ಲಿ ನೋಡಿ. ಮಂಗ ಆದ್ರೆ ಹೀಗೆ, ನಾನು ಅಲ್ಲಿ ಹಾಗೆ ಹೇಳುವಾಗ ಮರದಲ್ಲಿ ತುಂಬಾ ಮಾವಿನಕಾಯಿ ಆಗಿದೆ ಅಂತ ಹೇಳುವಾಗ ನೀವು ಮಂಗ ಎಲ್ಲ ಆಗುದು ಬೇಡ. ನಿಮ್ಗೀಗ ಸತ್ಯ ವಿಷಯ ಎಂತ ಅಂತ ಹೇಳ್ತೇನೆ. ಎಂತದು ಸತ್ಯ ವಿಷಯ? ಆ ನೀವು ಮಾವಿನ ಗಿಡ ನೋಡಿದ್ರಲ್ಲ, ಚಿಕ್ಕ ಗಿಡದಲ್ಲಿ ಆಗುವ ಮಾವಿನ ಗಿಡ ಅದು. ನೀವು ಆ ಗಿಡವನ್ನು ತಂದು ನೆಟ್ಟರೆ ಉಂಟಲ್ಲ, 6 ತಿಂಗಳಲ್ಲಿ ನಿಮ್ಗೆ ಎಷ್ಟು ಮಾವಿನಕಾಯಿ ಬೇಕು ಅಷ್ಟು ಅದರಲ್ಲಿ ಆಗ್ತದೆ. ಆದ್ರೆ ನಮ್ಮ ಗಿಡದಲ್ಲಿ ಉಂಟಲ್ಲ, ಯಾರು ಕಣ್ಣು ಮುಟ್ಟಿಸಿದಾರ ಎಂತ ಅಂತ ವಿಷಯ ಗೊತ್ತಿಲ್ಲ. ಎಲ್ಲ ಬಿದ್ದಿದೆ. ಒಂದು ಎರಡು ಅಲ್ಲಿ ನಾನಾಗ ತೋರಿಸಿದೆ ಅಲ್ಲ, ಅಷ್ಟುಂಟು. ಮತ್ತೆ ನಾನು ದಿನಾಲು ಈ ರೀತಿ ಬಟ್ಟಿ ತಕೊಂಡು ಹೋದ್ರೆ ಮತ್ತೆ ಅಲ್ಲಿ ಇರ್ತದ ಮಾವಿನಕಾಯಿ? ಅದು ಬಿದ್ದೇ ಬೀಳ್ತದೆ. ಹಾಕಿಬಿಡುವ, ತಿನ್ನು. ಭಾರಿ ಸಿಹಿಯಾದ ಮಾವಿನ ಹಣ್ಣು. ಹಾಗೆ ಉಂಟಲ್ಲ ಇದರ ಚೋಳಿ ಉಂಟಲ್ಲ ಸಿಪ್ಪೆ, ಸ್ವಲ್ಪ ಕಹಿಪ್ಪೆ ಉಂಟು. ಎಂತ ಕಹಿ ಅದು, ಕಹಿ ಆದ್ರೆ ಇದ್ರ ಇದು ಉಂಟಲ್ಲ ಎಂತ ಚೋಳಿ, ಭಾರಿ ಒಳ್ಳೇದಂತೆ ಇದು. ಎಂತ ಆರೋಗ್ಯಕ್ಕೆ ತಗೋ. ಹಾಗೆ ಆಗೆಲ್ಲ ಮಾವಿನಕಾಯಿಯ ವಿಷಯ, ಮಾವಿನ ಹಣ್ಣಿನ ವಿಷಯ. ಇವತ್ತು ಸಾಕಲ್ಲ ಮಾತಾಡಿದ್ದು, ಇನ್ನು ಎಷ್ಟು ಮಾತಾಡೋದು? ಇನ್ನು ಸ್ವಲ್ಪ ಕೆಲಸ ಎಲ್ಲ ಉಂಟು. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ. ಬಾಯ್.